ಇಲ್ಲಿ ಸಿಂಪಲ್ ಆಗಿ ಟೊಮೊಟೊ ಒಗ್ಗರಣೆ ಅನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮೊದಲಿಗೆ ಸಾಸಿವೆ ತಗೊತಾ ಇದ್ದೀನಿ, ಕಡಲೆಬೇಳೆ, ಉದ್ದಿನ ಬೇಳೆ, ಅರಿಶಿನ ಪುಡಿ ಸ್ವಲ್ಪ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಅಷ್ಟು, ಒಂದು 9 ಒಣಗಿದ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು. ಅದಕ್ಕೆ ಬೇಕಾಗಿರೋದು ಟೊಮೊಟೊ 1 5 ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎತ್ಕೊಂಡಿದ್ದೀನಿ, ಹಾಗೂ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಸ್ಟವ್ ಅಣಿಸ್ಕೊಂಡು ಅದಕ್ಕೆ ಒಂದು ಬಾಣಲಿ ಇಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ. ಆಮೇಲೆ ಕಡಲೆಬೇಳೆ ಸ್ವಲ್ಪ ಹಾಕೊತಾ ಇದ್ದೀನಿ. ಉದ್ದಿನ ಬೇಳೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬ್ರೌನಿಷ್ ಬರೋ ಅಷ್ಟೊತ್ತಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರೋ ಅಷ್ಟೊತ್ತಿಗೆ ಹುರ್ಕೊಂಡು ಒಣಗಿದ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಹುರ್ಕೊಂಡು, ಇದು ತುಂಬ ತುಂಬ ಸಿಂಪಲ್ ರೆಸಿಪಿ, ಯಾರು ಬೇಕಾದರೂ ಮನೇಲಿ ಟ್ರೈ ಮಾಡ್ಬೋದು, ತುಂಬ ಇಷ್ಟಪಡ್ತಾರೆ. ಈಗ ಸಣ್ಣಕ್ಕೆ ನೋಡಿ, ಸಣ್ಣಕ್ಕೆ ಹಚ್ಕೊಂಡಿರೋ ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮಕ್ಕಳಿಗೂ ಇವಾಗ ನಾವು ದಪ್ಪಕ್ಕೆ ಹಚ್ಚಿದ್ರೆ ಕಷ್ಟ ಅಂದ್ಬಿಟ್ಟು ಸೈಡಿಗೆ ಎತ್ತಾಕ್ತಾರೆ. ಇವಾಗ ನಮ್ಮನೇಲೇ ಆಗಿರಲು ನಾವು ಆ ಥರ ಸಣ್ಣಗೆ ಹಾಕೋದ್ರಿಂದ ಅನ್ನದ್ರಲ್ಲೇ ಫುಲ್ ಮಿಕ್ಸ್ ಆಗಿರೋದ್ರಿಂದ ಮಕ್ಕಳು ತಿಂತಾರೆ, ಆಚೆಗೂ ಎತ್ತಾಕಲ್ಲ. ಇವಾಗ ನೋಡಿ, ಒಂಚೂರು ಬೇಯಿಸ್ಕೊಂಡು ಈ ಥರ ಇವಾಗ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ 2 ಸ್ಪೂನಷ್ಟು. ಇವಾಗ ಅದು ಮಿಕ್ಸ್ ಮಾಡಿ ನೆಕ್ಸ್ಟು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ಆದ ರೆಸಿಪಿ, ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಟಿಫನ್ ಮಾಡ್ಕೊಡೋಕ್ಕೆ ತುಂಬ ಈಸಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಅದನ್ನು ನೀಟಾಗಿ ಬೇಯಿಸ್ಕೊಬೇಕು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಅದು ಹಾಗೆ ತಿರ್ಸ್ಕೊಬೇಕು ಸೌಟಲ್ಲಿ. ಹಾಗೆ ಬೇಯಿಸ್ಕೊತ ಇವಾಗ ಫೈನಲಿ ರೆಡಿ ಆಗಿದೆ. ತುಂಬ ಈಸಿ ರೆಸಿಪಿ, ತುಂಬ ಚೆನ್ನಾಗೂ ಇರುತ್ತೆ. ಚಳಿ ಮಳೆಗಂತೂ ಈ ಟೊಮೊಟೊ ಗೊಜ್ಜು ತಿನ್ನೋಕ್ಕೆ ಇಷ್ಟಪಡದೇ ಇರೋರು ಟೊಮೊಟೊ ಒಗ್ಗರಣೆ ಈ ಥರ ಆದರೂ ಮಾಡ್ಕೊಂಡು ತಿನ್ಬೋದು. ನೋಡಿ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಟಿಫನ್ಗೂ ಈಸಿ ಆಗಿರುತ್ತೆ. ಈಗ ಈ ಥರ ರೆಡಿ ಆಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ನನ್ನ ಕುಕಿಂಗ್ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.